ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಸಮುದ್ರ ಒಳಗಡೆ ಇರುವಷ್ಟು ನಾವು ಸೇಫ್ ಅನ್ಕೊಂಡ್ರೆ ಈ ಆಫೀಸರ್ ನೋ ನೋ ವಿಕ್ಕಿಗೆ ಡೆಲ್ಲಿ ಬಗ್ಗೆ ಗೊತ್ತಾಯ್ತಾ ಆ ಊರಿನಲ್ಲಿ ನೆಟ್ವರ್ಕ್ ಬೇರೆ ಸರಿಯಾಗಿ ಸಿಗಲ್ಲ ಸಮುದ್ರ ರಿಲೀಸ್ ಆಗಿರೋದು ಗೊತ್ತಾದ್ರೆ ಅವನು ಡಿಸ್ಟರ್ಬ್ ಆಗ್ತಾನೆ ಆ ಇನ್ಸ್ಪೆಕ್ಟರ್ ಎಲ್ಲ ಹಾಳು ಮಾಡಿಬಿಟ್ರು ಓ ಶಿಟ್ ನೇತ್ರ ಸಮುದ್ರನ ಪ್ರತಿ ಸರ್ತಿನೂ ಸೇವ್ ಮಾಡ್ತಾನೆ ಇದ್ದಾಳೆ ಮೊದಲು ಆ ನೇತ್ರನ ಅವಾಯ್ಡ್ ಮಾಡಬೇಕು ಆಗ್ಲೇ ಆಗ್ಲೇ ಈ ತ್ರಿಶಾಲ ಸರ್ವೈವ್ ಆಗೋದು ನಾನು ಸರ್ವೈವ್ ಆಗೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಹೇಳು ತ್ರಿಶಾಲ ಡೆಲ್ಲಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಡೆಲ್ಲಿ ಬಗ್ಗೆ ಗೊತ್ತಾಗ್ಲಿಲ್ಲ ಆದರೆ ಡೆಲ್ಲಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡೋಣ ಅಂತ ಕಾಲ್ ಮಾಡಿದೆ ಏನು ಬ್ರೇಕಿಂಗ್ ನ್ಯೂಸಾ ಡೆಲ್ಲಿ ಕೇಸಲ್ಲಿ ಸಮುದ್ರ ನಿರ್ದೋಷಿ ಅಂತ ರಿಲೀಸ್ ಆಗಿದ್ದಾನೆ ಹೇಳ್ತಿದ್ಯಾ ತ್ರಿಶಾಲ ನಮ್ಮನೆಯಲ್ಲಿ ಸಮುದ್ರ ನೋಡಿದಾಗ ನನಗೂ ಹೀಗೆ ಆಯ್ತು ಸಾವಿತ್ರಿ ತ್ರಿಶಾಲ ಇದು ಬ್ರೇಕಿಂಗ್ ನ್ಯೂಸ್ ಅಲ್ಲ ಶಾಕಿಂಗ್ ನ್ಯೂಸ್ ಇದೆಲ್ಲ ಹೇಗಾಯ್ತು ಅಲ್ಲ ನನಗೂ ಒಂದ್ ಮಾತು ಹೇಳ್ದೆ ಸಮುದ್ರನ ಹೇಗೆ ರಿಲೀಸ್ ಮಾಡ್ತಾನಂತಮ್ಮ ನಾನು ಅದನ್ನೆಲ್ಲ ವಿಚಾರಿಸ್ದೆ ಸಮುದ್ರನ್ ಪರವಾಗಿ ನೇತ್ರ ಅವರಕ್ಕ ಸಾಕ್ಷಿ ಪ್ರೊಡ್ಯೂಸ್ ಮಾಡಿದಾಳಂತೆ ಅದಕ್ಕೆ ಸಮುದ್ರನ ರಿಲೀಸ್ ಮಾಡಿದ್ರಂತೆ ಹೀಗ್ ಹೇಳ್ದ ನಿಂತಮ್ಮ ಸಮುದ್ರ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದಾಗಿತ್ತು ಡೆಲ್ಲಿನ್ ಕೊಲೆ ಮಾಡ್ದವನು ಇವನೇ ಅಂತ ಎಲ್ರಿಗೂ ಹೇಗೋ ನಂಬಿಸಿದ್ವಿ ಈ ಕೇಸೆ ಮುಗ್ದು ಹೋಗ್ತಾ ಇತ್ತು ಈಗ ಸಮುದ್ರ ಆಚೆ ಬಂದಿದ್ದಾನೆ ಅವನ್ ಬೆಸ್ಟ್ ಫ್ರೆಂಡ್ ಡೆಲ್ಲಿನ್ ಕೊಲೆ ಮಾಡಿದ್ ಯಾರು ಅಂತ ಅವನ್ ಹುಡುಕಕ್ ಶುರು ಮಾಡ್ತಾನೆ ಪೊಲೀಸರು ಹುಡ್ಕೋದೇನು ಸಮುದ್ರನೇ ಹುಡ್ಕಕ್ಕೆ ಶುರು ಮಾಡೇ ಮಾಡ್ತಾನೆ ಇದಕ್ಕೆಲ್ಲ ನಂಗ್ ಆನ್ಸರ್ ಬೇಕು ಇಲ್ಲಿಂದ ನಾನು ಹೋಗಲ್ಲ 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 ಅತ್ತಿಯವ್ರ ಹೆಂಗಿತ್ರಿ ನನ್ನ ಆಕ್ಟಿಂಗು ಇಲ್ಲಿ ತನಕ ನಾ ಮಾಡಿದ್ದು ಬರೀ ಆಕ್ಟಿಂಗ್ ಅಷ್ಟ ಈಗ ಸೀರಿಯಸ್ ಆಗಿ ಮಾತಾಡ್ತೀನಿ ಹೇಳಿಸ್ಕೊಡ್ರಿ ಇಲ್ಲಿ ತನಕ ಈ ದಾನಪ್ಪ ಸುಮ್ಮನೆ ಇದ್ದಿದ್ದಾತು ಇನ್ನ ಮೇಲ ನಾನು ಸುಮ್ಮನೆ ಇರೋ ಮನುಷ್ಯನ ಅಲ್ಲ ನನ್ನ ಕೈಯಾಗ ನಿಮ್ಮ ಸಂಸಾರದ ಗುಟ್ಟಾಗಿರೋ ಒಂದು ಆಯುಧ ಐತಿ ನಾ ಅದನ್ನ ಈಗ ಪ್ರಯೋಗ ಮಾಡೇ ಮಾಡ್ತೀನಿ ನಿಮ್ಮ ಮಕ್ಕಳ ಮಾನ ಮರ್ಯಾದೆ ಗೊತ್ತಿರೋ ಅಸ್ತ್ರನ ಇಟ್ಕೊಂಡು ಈ ದಾನಪ್ಪ ಸುಮ್ಮನ ಕೂರೋ ಮನುಷ್ಯನ ಅಲ್ಲ
ಅತ್ತೆಯವರ ಊರು ಮಂದಿ ಅಲ್ಲ. ದಾನಪ್ಪ, ನಿನ್ನ ಮದುವೆ ಯಾವಾಗ ಅಂತ ಕೇಳಾಕತ್ತಾರ. ಆದಷ್ಟು ಲಗುಣ ನೀವು ಒಂದು ನಿರ್ಧಾರ ತಗೋಬೇಕು. ಇಲ್ಲ ಅಂದ್ರ ಆಗೋ ಅನಾಹುತಕ್ಕೆಲ್ಲ ನೀವ ಕಾರಣ ಆಗ್ತೀರಾ. ಇದನ್ನ ಈ ದಾನಪ್ಪ ಕೊಡ್ತಿರೋ ವಾರ್ನಿಂಗು ಅನ್ಕೋರಿ. ಇದಕ್ಕೇನಾದರೂ ತಪ್ಪಿದ್ರಿ ಅಂದ್ರ ನಿಮ್ಮ ಇಬ್ಬರು ಪ್ರೀತಿಯ ಮಕ್ಕಳ ಮಾನ ಮರ್ಯಾದೆ ಊರು ಬೀದಿಯೊಳಗ ನಿಮಗೆ ಗೊತ್ತೈತಿ. ಈ ಹತ್ತೂರಳ್ಳಿ ಸಾವುಕಾರ ದಾನಪ್ಪ ಏನು ಬೇಕಾದರೂ ಮಾಡಬಹುದಂತ. ನಿಮ್ಮನ್ನ ಊರು ತುಂಬ ಮೆರವಣಿಗೆ ಮಾಡಿಸಿದ್ದನ್ನ ಮರಿಬ್ಯಾಡ್ರಿ ಅತ್ತೆಯವರ. ನಂಗ ನಿಮ್ಮ ಮನೆ ಮಾನ ಮರ್ಯಾದೆ ತೆಗೆಯೋದು ದೊಡ್ಡ ವಿಷಯನ ಅಲ್ಲ. ನೋಡ್ತಾ ಇರಿ, ಮಾತು ತಪ್ಪಿದ್ರು ಸ್ವಾಹ ಬಾಯ್. ಅಯ್ಯೋ ಮಂಜುನಾಥ, ಇಷ್ಟೆಲ್ಲ ನಡೆದೋಯ್ತಾ? ಆಶೀರ್ವಾದ ನಿಜವಾಗ್ಲೂ ಅವಳ ಮೇಲಿದೆ ತಂದೆ. ಅದಕ್ಕೆ ಇಷ್ಟೆಲ್ಲ ಕೆಲಸಗಳು ಅವಳೊಬ್ಳಿಂದನೇ ಮಾಡಕ್ ಸಾಧ್ಯ. ಮೇಡಮ್ ಮೇಡಮ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಒಂದ್ ನಿಮಿಷ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ಗೋಸ್ಕರನ? ಯಾಕೆ? ಹೂ ಮೇಡಮ್, ನಿಮ್ಮ ಕಲೆಗೆ ಮೆಚ್ಚಿ ಆ ದೇವರು ಅಲ್ಲ ಅಲ್ಲ ತ್ರಿಶಾಲಾ ಮೇಡಮ್ ಕೈ ತುಂಬಾ ಕೆಲಸ ಕೊಟ್ಟಿದ್ದಾರೆ. ಬನ್ನಿ, ನಿಮ್ಗೋಸ್ಕರ ನೋಡಿ ಎಷ್ಟೊಂದ್ ಫೈಲ್ಸ್ ಇದಾವೆ. ಕೆಲ್ಸನ ಆಯ್ತು, ನಾನ್ ಮಾಡ್ತೀನಿ. ಸಮುದ್ರ ಸರ್ ಬಂದ್ರ? ಅವರಿವರ ಚಿಂತೆ ಬೇಡ, ನಮ್ಮ ಚಿಂತೆ ನಮಗ್ ಸಾಕು. ಇವತ್ ಏನಾಗಿದೆ ಇವರಿಗೆ? ಸಮುದ್ರ ಸರ್ ಬಂದ್ರ ಇಲ್ವಾ ಅಂತ ಹೇಳಿ ನಾನ್ ಸಮುದ್ರ ಸರ್ಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್ ಗಿಂತ ಗುಡ್ ವರ್ಕ್ ಇಂಪಾರ್ಟೆಂಟ್ ಅಂತ ಮೇಡಮ್ ಹೇಳಿದಾರೆ. ಗುಡ್ ಮಾರ್ನಿಂಗ್ ಹೇಳೋ ಟೈಮಲ್ಲಿ ಕೆಲ್ಸ ಆಗುತ್ತಲ್ವಾ? ಕೆಲ್ಸ ಮಾಡಿ ಮೇಡಮ್. ಅವ್ರು ಸುಮ್ನೆ ಕೋಪ ಮಾಡ್ಕೋತಾರೆ ಆಮೇಲೆ. ಮಾಡಿ 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 ಮೇಡಮ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಇವ್ರು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಆಫೀಸಿಗೆ ಬಂದ ತಕ್ಷಣ ಡೆಲ್ಲಿ ಅವ್ರ ಕೊಲೆ ಕೇಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ಏನಾಯ್ತು, ಯಾಕಿನ್ನು ಸಮುದ್ರ ಸರ್ ಬಂದಿಲ್ಲ? ಸರ್ ಯಾಕಿನ್ನು ಆಫೀಸಿಗೆ ಬಂದಿಲ್ಲ? ಸಮುದ್ರ ಸರ್ಗೆ ಒಂದ್ಸತಿ ಫೋನ್ ಮಾಡಿ ಅವ್ರು ಯಾಕಿನ್ನು ಆಫೀಸಿಗೆ ಬಂದಿಲ್ಲ ಅಂತ ಕೇಳ್ತೀನಿ. ಗುಡ್ ಮಾರ್ನಿಂಗ್ ನೇತ್ರ ಅವರೇ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ವಿಕಿ ಅವರೇ. ಸಮುದ್ರ ಸರಿಯಲ್ಲಿ ಅವ್ರು ಯಾಕಿನ್ನು ಆಫೀಸಿಗೆ ಬಂದಿಲ್ಲ? ನೇತ್ರ, ಯಾವಾಗ್ಲೂ ಸಮುದ್ರ ಸಮುದ್ರ ಅಂತಾನೆ ನಿನ್ ಬಾಯಲ್ಲಿ ಹೆಸರು ಬರ್ತಾ ಇರತ್ತೆ. ಅದ್ ಯಾವಾಗ ವಿಕ್ಕಿ ಅಂತ ಬರುತ್ತೋ ಅದಕ್ಕೆ ಇವತ್ತು ಮೋಡ್ತಾ ಇಡ್ತಾ ಇದ್ದೀನಿ. ಇನ್ನೆರಡು ತಿಂಗಳು ಸಮುದ್ರ ಅನ್ನೋ ಹೆಸರಿಗೆ ಪಿಂಡ ಇಡ್ತೀನಿ ನೋಡ್ತಾ ಇರು.
ವಿಕ್ಕಿ ಅವ್ರೆ, ಏನಾಯ್ತು? ನೇತ್ರ ಅವ್ರ, ಅದು ಸಮುದ್ರ ಆಫೀಸಿಗೆ ಬಂದಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಮ್ಮ ಹೇಳಿದ್ರು ನಿಮಗೆ ತುಂಬಾ ಕೆಲಸ ಕೊಟ್ಟಿದ್ದೀನಿ, ಹೋಗಿ ಅಸಿಸ್ಟ್ ಮಾಡು ಅಂತ. ಸೋ